वाहन एफ्सि बे गोंद कोलाहल रेट ऐसे वाहन चालक विरोध ऐकाएकी गोंद घन वाहन लघु पिकअप मुंत वाहन फिटनेस सर्टिफिकेट के रेट हेच्चित बेल्तंगडिया एपीएमसी मैदान गोंद मारपट्ट पिकअपनवर गूड्स लारी बंद निफ्सी के 4000 कटो 5000 कटे गोंद जो वाहन सत अंटिस रिफ्लेक्टर स्टिकर बलू गणनीय ऐरक आगे कुछ चर्चे अब्दुल रफीक ओके ताव ಏನು ಕೆಲಸ ಮಾಡ್ತೀರಿ ನಾನು ಇದೆ ಸ್ಟಿಕ್ಕರ್ ಹೊಡಿದಿಲ್ಲ ಈ ಸ್ಟಿಕ್ಕರ್ ಅನ್ನ ಹೊಡಿದಿಲ್ಲ ಇದ್ದ ಗಾಡಿಗೆ ಹೊಡಿಯೋದಿಲ್ಲ ಇಲ್ಲದ ಗಾಡಿಗೆ ಹೊಡಿಯೋದು ಮತ್ತೆ ಇಲ್ಲಿಯೇ ಹೊಡಿಬೇಕು ಅಂತ ಏನಿಲ್ಲ ಹೊರದುಕೊಂಡು ಬರಬಹುದು ಮುಂಚೆ ಆಗಿತ್ತು ಈಗ ಈಗಿನ ಕಾನೂನು ಇಲ್ಲಿಯೇ ಹೊಡಿಬೇಕು ಅಂತ ಹೇಳ್ತಾರೆ ಓಕೆ ಮುಂಚೆ ಎಷ್ಟಿತ್ತು ರೇಟ್ ಈಗ ಎಷ್ಟು ಇದಕ್ಕೆ ಈಗ ಮುಂಚೆವೇ 60 ರೂಪಾಯಿ ಪಿಸಿ ಒಂದು ಪಿಕಪ್ ಗೆ 240 200 ರೂಪಾಯಿ ತಗೊಳ್ಳೋದು ಲಾರಿಗೆ 300 ರೂಪಾಯಿ ಈಗ ಬಸ್ಸಿಗೆಲ್ಲ ಜಾಸ್ತಿ ಆಗಿದೆ ಈಗ ನಾವು ಅದೇ ಸೇಮ್ ರೇಟ್ ಈಗ ನಾವು ಹಾಕ್ಲಿಕ್ಕೆ ಇಲ್ಲ ಅಂತ ರಿಕ್ಷಾ ಮತ್ತು ರಿಕ್ಷಾ ಟೆಂಪೋ ಮಾತ್ರ ಹಾಕೋದಂತೆ ಒಂದು ಸ್ಟಿಕ್ಕರ್ ಗವೆ ಅವು ದುಂಬು ಏತು ನೂದು ನೂದು ರಿಕ್ಷಾ ದಾಖಲೆ ನೂದು ಪಕ್ಕ ಪಿಕಪ್ ದಾಖಲೆ ಇವರ ನೀರು ನೂದು ಮುಂಚೆ ಆಯ್ತು ಇತ್ತೆ ಅವೆ ಆಜು ನೂದು ಕೆಲವು ಇತ್ತೆ ಇದ್ದ ಅದು ಬಾಕಿ ಅಂದಿ पिकअप दाखला बोलते मालूम ना रिक्शा दाखला बोलते मालूम ना पिकअप दाखला हत बंद पैसे बस लारी ना कुआरे उन रेगर ना के बंद रहने के लिए आरी कोण बना देना था सोता था आई आई के मुकले ये ना मने वरों ने ये दाखले कोण बना देते अकल मंगल अकल तू उड़ता मुकल तू उड़ता टिक्कर के गाड़ी के पड़ता इलाडे जिने कोण बना के अंचा दिवन मुकले इतना इतने उनकी साकार करो ड्राइवर ना के आई ना ಈ ಹಿಂದೆ 60ರಿಂದ 90 ರೂಪಾಯಿ ಇದ್ದದ್ದು ಒಂದು ಮೀಟರ್ಗೆ ಈಗ ಅವರು ಹೇಳಿದ್ರು ಈಗ ಯಾವುದು ಗವರ್ಮೆಂಟ್ ಕಡೆಯಿಂದ ಬಂದವರು ಹೇಳಿದ್ರು 160 ರೂಪಾಯಿ ಮೀಟರ್ಗೆ ಅಂತ 160 ರೂಪಾಯಿ ಆಗಿ ತಗೊಳ್ಳೋದಾದರೆ ಸಹ ಒಂದು ಟಿಪ್ಪರ್ಗೆ ಜಾಸ್ತಿ ಅಂತ ಹೇಳಿದ್ರೆ 2,500 ಆಗ್ತದೆ ಆದರೆ ಅವರು ಇಲ್ಲಿ ನಮ್ಮ ಹತ್ರ ತಗೊಳ್ತಾ ಇರುವಂಥದ್ದು 4,500 ರೂಪಾಯಿ ಉಳಿದ 2,000ಕ್ಕೆ ಬೆಲೆನೇ ಇಲ್ಲ ಅದಕ್ಕೆ ಅವರೊಂದು ಚೀಟಿಯಲ್ಲಿ ಬರೆದು ಕೊಡ್ತಾರೆ ಬಿಲ್ ಆಗಿದೆ ಅಂತ ಯಾವುದೇ ಜಿ ಎಸ್ ಟಿ ಬಿಲ್ ನಮಗೆ ಕೊಡಲಿಲ್ಲ ಇಷ್ಟು ಪರ್ಸೆಂಟೇಜ್ ಜಿ ಎಸ್ ಟಿ ಅದಕ್ಕೆ ಆಗ್ತಾ ಇದ್ದೇವೆ ಯಾವುದು ಕೊಡಲಿಲ್ಲ ಇಷ್ಟು ಹಣ ಕೊಟ್ಟು ನಾವು ಅದನ್ನು ತಗೊಳ್ಬೇಕಾದ್ರೆ ಮತ್ತೆ ಈ ಡಾಕ್ಯುಮೆಂಟಿನ ಅಗತ್ಯ ಇಲ್ಲಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ನಾವು ಇನ್ಶೂರೆನ್ಸ್ ಕಟ್ತಾ ಇದ್ದೇವೆ ಮತ್ತೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಬೇಕು ಇದೆಲ್ಲವೂ ಬೇಕು ಅದರ ಮೇಲೆ ಇದು ಸಹ ಇನ್ನು ನಮಗೆ ಕಟ್ಟುವಂಥದ್ದಲ್ಲ ಯಾಕಂತ ಹೇಳಿದರೆ ಎರಡೂವರೆ ವರ್ಷ ನಾವು ಗಾಡಿಯನ್ನು ಮನೆಯಲ್ಲಿ ಇಟ್ಟಿದ್ದೇವೆ ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ಮೊರಾಟೋರಿಯಂ ಅಂತ ಹೇಳಿ ನಮ್ಮನ್ನು ಮೋಸ ಮಾಡಿದರು ಮೊರಾಟೋರಿಯಂ ಎಂಥದೂ ಇರಲಿಲ್ಲ ಮೊರಾಟೋರಿಯಂ ಪೀರಿಯಡ್ ನಂತರ ನಾವು ಅದನ್ನು ಬಡ್ಡಿ ಸಮೇತ ಕಟ್ಟಬೇಕಾಗಿತ್ತು ಅದು ಒಂದು ಲೂಟಿ ಇದು ಅದು ಮುಗ್ದ ನಂತರ ಈಗ ಹೊಸ ಲೂಟಿ ಇಟ್ಕೊಂಡು ಬಂದಿದ್ದಾರೆ ಏನಂತ ಹೇಳಿದರೆ ಸ್ಟಿಕ್ಕರ್ 3mm ಸ್ಟಿಕ್ಕರ್ ಹಾಕಬೇಕು ಅಂತ ಹ್ಯಾಲೋಜನ್ ಇರುವಂಥದ್ದು ನಾವು ಈ ಹಿಂದೆ ಹಾಕ್ತಾ ಇದ್ದದ್ದು ಹ್ಯಾಲೋಜನ್ 3mm ಸ್ಟಿಕ್ಕರ್ ನೀವು ಈಗ ನೋಡಿರ್ಬೋದು ಅಲ್ಲಿ ಅದೇ ಸೇಮ್ ಸ್ಟಿಕ್ಕರ್ ಬೇರೊಂದು ಕಂಪನಿ ಇದ್ದು ಅದರ 3 ಪಟ್ಟು ಜಾಸ್ತಿ ರೇಟಿಗೆ ಇವರು ಮಾಡ್ತಿದ್ದಾರೆ ಮುಂಚೆ 300 ರೂಪಾಯಲ್ಲಿ ಆಗ್ತಿದ್ದದ್ದು ಈಗ 4,500 ಒಂದೇ ದಿನದಲ್ಲಿ ಇವತ್ತು ನಾವು ಇಲ್ಲಿ ಬರಬೇಕಾದ್ರೆ ಗೊತ್ತಾಯಿತು ಇಷ್ಟು ರೇಟ್ ಅಂತ ಸರ್ ದಿನಕ್ಕೆ 500 ರೂಪಾಯಿಗೆ ದುಡಿಯುವಂಥವ್ರು ನಾವು ನಾವು ಒಮ್ಮೆಲೆ ಇವ್ರು 4,500 ತೆಗೆದು ಕೊಡಿ ಇಲ್ಲಾದರೆ ನಾಳೆ ನಿಮ್ಮದು ಎಫ್ ಸಿ ಮಾಡೋದಿಲ್ಲ ಅಂತ ಹೇಳಿದರೆ ನಾವೇನು ಮಾಡಲಿಕ್ಕೆ ಆಗ್ತದೆ ಸರ್ ನಾಳೆಯಿಂದ ಗಾಡಿ ರೋಡಲ್ಲಿ ಓಡಿಸ್ಲಿಕ್ಕೆ ಆಗೋದಿಲ್ಲ ಓಡಿಸಿದರೆ ಇವರು ಹಿಡಿತಾರೆ ಅದಕ್ಕೆ ಫೈನ್ ಹಾಕ್ತಾರೆ ಈಗ ಈ ನೋಟಿಸ್ ನಿಮಗೆ ಮುಂಚೆ ಕೊಟ್ಟಿರಲಿಲ್ವಾ ಇವತ್ತೇ ಅಥವಾ ಒಂದು ವಾರದ ಹಿಂದೆ ಕೊಟ್ಟಿದ್ದ ಇವತ್ತು ಇಲ್ಲಿ ಬರುವಾಗಲೇ ನಮಗೆ ಗೊತ್ತಿರೋದು ನೋಟಿಸ್ ಅಂತ ಯಾವುದೂ ಇಲ್ಲ ಈಗ ಇಲ್ಲಿ ಸ್ಟಿಕ್ಕರ್ ಮಾರುವವರ ಹತ್ರ ಸಹ ಒಂದು ಅವರ ಹತ್ರ ಕೇಳಿದರೆ ನಿಮಗೆ ಗೊತ್ತಾಗ್ಬೋದು ಅವರ ಹತ್ರ ಯಾವುದೇ ನೋಟಿಸ್ ಆಗಲಿ ಯಾವುದೇ ಹಿಂದೆ ಬರೆದಂಥ ಬರಹ ಆಗಲಿ ಯಾವುದೇ ಇಲ್ಲ ಅವರ ಹತ್ರ ಅವರ ಹತ್ರ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದ್ದಾರೆ ಅಂತ ಈ ಇಷ್ಟು ದುಡ್ಡಿಗೆ ಇದನ್ನು ಮಾರಬೇಕು ಇಲ್ಲಿ ಆರ್ ಟಿ ಓ ಅವರ ಹತ್ರ ಕೇಳಿದಾಗ ಅವರ ಹತ್ರನೇ ತಗೊಂಡು ಅದೇ ಸ್ಟಿಕ್ಕರ್ ಆಗಬೇಕು ನಾವು ಏನು ಅಂಟಿಸಿದ್ದೇವೆ ಮುಂಚೆ ಹ್ಯಾಲೋಜನ್ ಇರುವಂಥದ್ದು ಅದು ಆಗುವುದಿಲ್ಲಂತೆ ಹಾಗೆ ಹೇಳಿದ್ದಾರೆ ಮಾಜಿ ಶಾಸಕ ವಸಂತ ಬಂಗೇರ ಆಗಮನ ಲಾರಿ ಮಾಲಕ ಚಾಲಕರ ಪರವಾಗಿ ನಿಂತ ಬಂಗೇರ ಇದೇ ವೇಳೆ ಲಾರಿಯವರು ಬಂದು ಕೇಳಿಕೊಂಡ ಹಿನ್ನೆಲೆಯಲ್ಲಿ ಎಪಿಎಂಸಿಯ ಮೈದಾನಕ್ಕೆ ಮಾಜಿ ಶಾಸಕ ವಸಂತ ಬಂಗೇರ ಅವರು ಆಗಮಿಸಿ ಅಧಿಕಾರಿಗಳನ್ನು ಪ್ರಶ್ನಿಸಿದರು ಇದೇ ವೇಳೆ ಕೊರೋನಾ ಕಾಲದಲ್ಲಿ ಈ ಬಾಡಿಗೆದಾರರು ತೊಂದರೆ ಅನುಭವಿಸಿದ್ದಾರೆ ಅವರಿಗೆ ಮೊದಲಿನ ದರವನ್ನೇ ನಿಗದಿಸಬೇಕೆಂದು ಆಗ್ರಹಿಸಿದರು ನನಗೆ ಇಬ್ಬರು ಲಾರಿ ಡ್ರೈವರ್ಸ್ ಬಂದರು ನನ್ನ ಕಚೇರಿಗೆ ಈ ಹಿಂದೆ 200 ರಿಂದ 400 ರೂಪಾಯಿ ವರೆಗೆ ನಮಗೆ ಎಫ್ ಸಿ ಗೆ ಚಾರ್ಜ್ ಮಾಡ್ತಿದ್ರು ಲಾರಿಗೆ ಮತ್ತು ಪಿಕಪ್ ಗಳಿಗೆಲ್ಲ 250 200 ರೂಪಾಯಿ ಮಾಡ್ತಿದ್ರು ಈಗ ಸಡನ್ ಈಗ 5.5 ರಿಂದ 6,000 ರೂಪಾಯಿ ಮಾಡ್ತಾ ಇದ್ದಾರೆ ಇದು ಬಾರಿ ಜಾಸ್ತಿ ಆಯಿತು ಒಮ್ಮೆ ಬಂದು ಕೇಳಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೇನೆ ಇದು ವಿಚಾರ ಮಾಡಲಿಕ್ಕೆ ಅಂತ ಬಂದೆ ಚರಣ್ ರವರಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವರು ಕಮಿಷನರ್ ಹತ್ರ ಮಾತಾಡ್ತಿದ್ರು ಕಮಿಷನರ್ ಫೋನನ್ನು ನನಗೆ ಕೊಟ್ಟರು ನಾನು ಕಮಿಷನರಿಗೆ ಮಾತಾಡಿದೆ ಕಮಿಷನರ್ ಹೇಳಿದರು ಕೇಂದ್ರ ಸರ್ಕಾರ ಬಹಳ ಹಿಂದೆಯೇ ಇದು ಆರ್ಡರ್ ಮಾಡಿದೆ ಹ್ಞೂ ಮಾಡಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಸರಿ ಈಗ
ಮಂಗಳೂರಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಉಡುಪಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ, ಚಿಕ್ಕಮಗಳೂರಲ್ಲಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಆದರೆ ಬೆಳ್ತಂಗಡಿ ಮತ್ತು ಪುತ್ತೂರಿನಲ್ಲಿ ಮಾತ್ರ ಇಂಪ್ಲಿಮೆಂಟೇಷನ್ ಯಾಕಾಗ್ತದೆ? ಅದು ಸರಿಯಾ ನೀವು ಮಾಡಿದ್ದು? ಅದಕ್ಕೆ ಫೋರ್ಸ್ ಮಾಡಬೇಡಿ, ಇವತ್ತು ಕೊಡಲೇಬೇಕು ಅಂತ ಹೇಳುವಂಥ ತೀರ್ಮಾನ ನೀವು ಮಾಡಬೇಡಿ. ಈಗ ಕೆಲವರದೆಲ್ಲ ಫಿಟ್ನೆಸ್ ಇವತ್ತಿಗೆ ಲಾಸ್ಟ್ ಆಗಿದೆ, ನಾಳೆಯಿಂದ ಅವ್ರ ಮಾರ್ಗದಲ್ಲಿ ಓಡಾಡಬೇಕು. ಈಗ ಸುಮಾರು ಎರಡೂವರೆ ವರ್ಷ ಅವರೆಲ್ಲ ವಾಹನಗಳನ್ನು ಒಳಗಿಟ್ಟಿದ್ದರು, ಅದು ಓಡಾಡ್ತಿರಲಿಲ್ಲ ಕೊರೋನಾದ ಕಾರಣದಿಂದ. ಈಗ ತೆಗೆದಿದ್ದಾರೆ, ಈಗ ಇನ್ಶೂರೆನ್ಸ್ ಜಾಸ್ತಿ ಆಗಿದೆ, ಟ್ಯಾಕ್ಸ್ ಜಾಸ್ತಿ ಆಗಿದೆ. ಪುನಃ ಫಿಟ್ನೆಸ್ ಸರ್ಟಿಫಿಕೇಟಿಗೆ 6,000 6,500 ಅಂತ ಹೇಳಿದರೆ ಅವರಿಗೆ ಭಾರಿ ಕಷ್ಟ, ಅಷ್ಟು ಕಟ್ಟಲಿಕ್ಕೆ ಆಗೋದಿಲ್ಲ. ಅವರು ದುಡಿಬೇಕು, ಅವ್ರು ದುಡ್ದು ತಿನ್ನಬೇಕು. ಆ ರೀತಿಯಲ್ಲಿ ಅವ್ರ ಮೇಲೆ ಕನಿಕರ ತೋರಬೇಕು. ನೀವು ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಡಿ, ಅದು ಆರ್ಡ್ರ್ ಕಾಪಿ ಕೊಡಿ. ಈಗ ಆರ್ಡ್ರ್ ಕಾಪಿ ನನಗೆ ಕೊಟ್ಟರು ಕೂಡ ಇದನ್ನೀಗ ಪ್ರಶ್ನೆ ಮಾಡಲಿಕ್ಕಾಗ್ತದೆ, ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಿಕ್ಕಾಗ್ತದೆ. ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿಸುವಂಥ ಕೆಲಸವನ್ನು ಸಂಬಂಧಪಟ್ಟವರಿಂದ ನಾನು ಮಾಡಿಸ್ತೇನೆ. ಅಷ್ಟೇ ಅಲ್ಲ, ಇದನ್ನು ತಕ್ಷಣ ಇವರು ನಿಲ್ಲಿಸಲಿಲ್ಲ ಅಂತೇಳಿದರೆ ಇದಿನ್ ಬರುವ ವಾರ ಅಥವಾ ಮುಂದಿನ ವಾರದಲ್ಲಿ ನಾನು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರಿಗೆ ಅಧಿಕಾರಿಗಳೊಂದಿಗೆ ಶಾಸಕ ಹರೀಶ್ ಪೂಂಜಾ ಮಾತು. ಕರೆ ಮಾಡಿ ಮಾತನಾಡಿದ ಶಾಸಕರ ವಿಡಿಯೋ ವೈರಲ್. ಇದೇ ವೇಳೆ ಈ ಗೊಂದಲ ಬಗೆಹರಿಸುವಂತೆ ಶಾಸಕ ಹರೀಶ್ ಪೂಂಜಾ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿದ್ದಂತೆ ಎಫ್ಸಿಯನ್ನು ಹಳೆಯ ಶುಲ್ಕದಲ್ಲಿಯೇ ನಿಗದಿಪಡಿಸಲು ಶಾಸಕರು ವಿನಂತಿಸಿದ್ದಾರೆ. ಹಲೋ, ನಮಸ್ತೆ, ನಾನು ಬೆಳ್ತಂಗಡಿ ಎಂಎಲ್ಎ ಮಾತಾಡ್ತಿದ್ದೇನೆ. ಈಗ ನಮ್ದೀಗ ಸಾರಿಗೆ ಅದಾಲತ್ತಲ್ಲಿ ಒಂದು ಆಸ್ ಇಟ್ ಈಸ್ ಮುಂಚೆ ಗೊಂದಲ ಆಗಿದೆ ಒಂದು ಸ್ವಲ್ಪ. ಅದಕ್ಕೆ ಆಸ್ ಇಟ್ ಈಸ್ ಈ ವಾರದ್ದು ಒಂದು ಮುಂಚೆ ಅದು ಮಾಡುವಾಗೆ ಮಾಡಿ, ಮುಂದಿನ ಮತ್ತೆ ಕಂಟಿನ್ಯೂ ಹೇಗೆ ಮಾಡ್ತೀರಿ ಅಂತ ಮತ್ತೆ ಎಲ್ಲ ಕಡೆಯಲ್ಲಿ ಇಂಪ್ಲಿಮೆಂಟೇಷನ್ ಆದ ನಂತರ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ಹಾಗೆ ಮಾಡ್ಬೋದು. ಜನಕ್ಕೆ ನಾವು ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾವು ಕೂಡ ಹೇಳ್ತೀವಿ. ನೆಕ್ಸ್ಟ್ ಟೈಮಿಂದ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಈ ವಾರ ಇದು ಏನಿದೆ ಹಳೆ ಇದರಲ್ಲಿ ಮಾಡ್ಕೊಂಡು ಹೋಗ್ಬೋದು. ನಮಸ್ತೆ. ವರದಿ ಮುಗಿಯುವ ಮೊದಲೇ ಬಗೆಹರಿದ ಗೊಂದಲ. ಅಧಿಕಾರಿಗಳಿಂದ ಮಾಜಿ ಶಾಸಕರಿಗೂ ಮಾಹಿತಿ. ಮೇಲಾಧಿಕಾರಿಗಳಿಂದ ಹಳೆ ರೇಟ್ ಪಡಿಸಲು ನಿರ್ಧಾರ. ಬೆಳ್ತಂಗಡಿಯ ಎಪಿಎಂಸಿ ಮೈದಾನದಲ್ಲಿ ಗೊಂದಲ ಮುಂದುವರಿಯುತ್ತಿರುವಾಗಲೇ ತಾಲೂಕಿನ ಸಾರಿಗೆ ಅಧಿಕಾರಿ ಹಿಂದೆ ಇದ್ದ ಎಫ್ಸಿ ರೇಟ್ನಂತೆ ಇವತ್ತು ಎಫ್ಸಿ ಮಾಡಿಕೊಡಲು ಮೇಲಾಧಿಕಾರಿಗಳು ತಿಳಿಸಿರುವುದಾಗಿ ಮಾಜಿ ಶಾಸಕರಿಗೆ ತಿಳಿಸಿದರು. ಈ ಮಾಹಿತಿಯನ್ನು ಮಾಜಿ ಶಾಸಕ ಸುದ್ದಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅಧಿಕಾರಿ ಅವರು ತಿಳಿಸಿದ ಪ್ರಕಾರ ಮಾನ್ಯ ಕಮಿಷನರನ್ನು ದೂರವಾಣಿ ಮುಖಾಂತರ ಅವರು ಸಂಪರ್ಕ ಮಾಡಿದರು. ಇಲ್ಲಿ ಮಾಜಿ ಶಾಸಕರಾದ ಬಸವಂತ ಬಂಗೇರು ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡಿದರು. ನಮ್ಮಲ್ಲಿ ಕೂಡ ಹಿಂದಿನ ರೇಟ್ನಲ್ಲೇ ಎಫ್ ಸಿ ಮಾಡಿಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದರಂತೆ. ಅದಕ್ಕೆ ಕಮಿಷನರು ಇವತ್ತು ಎಲ್ಲದನ್ನು ರಿನ್ಯೂವಲ್ ಮಾಡಿ ಎಫ್ ಸಿ ಮಾಡಿಕೊಡಿ ಅಂತ ಹೇಳುವಂಥ ಮಾತನ್ನು ಹೇಳಿದರಂತೆ. ಆ ಪ್ರಕಾರ ಇವತ್ತು ಎಲ್ಲರಿಗೂ ನಾನು ಹಿಂದಿನ ರೇಟ್ನಲ್ಲೇ ಮಾಡಿಸ್ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಹಿಂದಿನ ರೇಟು ಅಂತ ಹೇಳಿದರೆ ಕೆಲವು ವಾಹನಗಳಿಗೆ 1 ವರ್ಷಕ್ಕೆ, ಕೆಲವು ವಾಹನಗಳಿಗೆ 2 ವರ್ಷಕ್ಕೆ ಅದು ರಿನ್ಯೂವಲ್ ಆದಾಗ ಆಗ್ತದೆ. ಆ ರೀತಿ ಹಿಂದಿನ ರೇಟನ್ನು ಇದು ಮಾಡಿಸಿ ಇವನು ಮಾಡಿಕೊಡಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ. ಏನೇ ಆದರೂ ಸರ್ಕಾರದ ಆದೇಶದಂತೆ ರೇಟ್ ಫಿಕ್ಸ್ ಮಾಡಲಾಗಿದೆ ಅನ್ನುವ ಸಾರಿಗೆ ಇಲಾಖೆ ಸಡನ್ ಆಗಿ ಹಳೆ ರೇಟಿಗೆ ಹಿಂದಿರುಗಲು ಸಾಧ್ಯವೇ? ಹಾಗಾದರೆ ಪ್ರತಿಭಟನೆ ವಿರೋಧ ಮಾಡದೆ ಚಾಲಕರು ಸುಮ್ಮನಿರುತ್ತಿದ್ದರೆ ಅವರಿಂದ ಸುಲಿಗೆ ಮಾಡಲಾಗುತ್ತಿತ್ತೆ ಅನ್ನುವುದು ಈಗ ಹುಟ್ಟಿಕೊಂಡುವ ಹೊಸ ಪ್ರಶ್ನೆಯಾಗಿದೆ. ಸುದ್ದಿ ನ್ಯೂಸ್, ಬೆಳ್ತಂಗಡಿ.